ಹಳ್ಳಿ ಜನಕ್ಕೆ ಬಂದ ಕಷ್ಟ ಇದು ಕಷ್ಟ ಅಂತ ನಮಗೆ ಬರಲಿಲ್ಲ ಯಾರಿಗೂ. ಈಗ ನಗರಗಳಲ್ಲಿ ನೀರಿಲ್ಲಿ ನಿಂತೋಯ್ತು ಅಂದರೆ ಈಗ ಎಲ್ಲರೂ ಒಂದೇ ಗಲಾಟೆ ಮಾಡ್ತಾರೆ, ಯೂ ಚೆನ್ನೈಯಲ್ಲಿ ನೀರಿಲ್ಲ, ಬ್ಯಾಂಗ್ಳೂರಲ್ಲಿ ನೀರಿಲ್ಲ, ಎಲ್ಲೂ ಇಲ್ಲ ನೀರು. ಕಾವೇರಿ ಅಂದರೆ ನಾನು ಅವಳ ಜೊತೆ ಇರಬೇಕಾದ್ರೆ ನಾನೊಂದು ಚಿಕ್ಕ ಜೀವ, ಅವಳೊಂದು ದೊಡ್ಡ ಜೀವ, ಇಷ್ಟೇ ನನಗೆ ತಿಳಿತು. ಆಗ ಇಷ್ಟು ದೊಡ್ಡ ಜೀವ ಈಗ ನಮ್ಮನ್ನು ಕೂಗಬೇಕು ಹಾಗೆ ಮಾಡಿಬಿಟ್ಟಿದ್ದೀವಿ. ನಮಗೆ ನೀರಿಗೆ ಮೂಲ ಒಂದೇ ಒಂದು ಮುಂಗಾರು ಮಳೆ. ಈ ಬಂದ ಮಳೆ ನೆಲದಲ್ಲಿ ಇಳಿಬೇಕು, ಮೇಲೆ ಓಡಿ ಹೋಗಬಾರ್ದು, ನೆಲದಲ್ಲಿ ಇಳಿಬೇಕು. ನೆಲದಲ್ಲಿ ಇಳಿಬೇಕು ಅಂದರೆ ಮಣ್ಣು ಒಂದು ರೀತಿಯಾಗಿರಬೇಕು, ಅದು ಜೀವಂತವಾಗಿರಬೇಕು. ಮಣ್ಣು ಮಣ್ಣು ಜೀವಂತವಾಗಿರಬೇಕು ಅಂದರೆ ಅದಕ್ಕೆ ಮರದ ಎಲೆ, ಮೃಗಗಳ ಸಗಣಿ ಬೇಕು. 87% ಮರಗಳೆಲ್ಲ ತೆಗೆದಾಯಿತು 70 ವರ್ಷದಲ್ಲಿ. ಗಿಡ ಮರ ಅಂದರೆ ಏನು, ಕಾಡೇ ಬೆಳೆಸ್ಕೋಬೋದಾ ನಾವು? ಆಗಲ್ಲ. ಈಗ ನಮಗೆ ವ್ಯವಸಾಯ ಮಾಡಬೇಕು, ಆದರೆ ಈ ವ್ಯವಸಾಯದಲ್ಲಿ ನಮ್ಮ ಮರಗಳನ್ನ ಸೇರಿಸಿ ಮಾಡಲಿಕ್ಕೆ ನಮಗೆ ಕಡ್ಡಾಯವಾಗಿ ಅವಕಾಶ ಇದೆ. ನಮ್ಮ ಭೂಮಿಯಲ್ಲೇ ಬೆಳೆದ ಮರ ಕೂಡ ನಾವು ಕಡಿದ್ರೆ ಅದು ಕಾನೂನಲ್ಲಿ ಸ್ವಲ್ಪ ಕಷ್ಟ ಇತ್ತು. ಅದರಲ್ಲಿ ಈಗ ಅದೆಲ್ಲ ನಾವು ಮುಖ್ಯಮಂತ್ರಿಗಳು ಕೊಟ್ಟಿದ್ದೇವೆ, ಅದು ಈಗ ಅವರು ಕಡ್ಡಾಯವಾಗಿ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ರೈತ ಅವನ ಜಮೀನಲ್ಲಿ ಏನೇ ಬೆಳೆದ್ರು ಅದು ಅವನಿಗೆ ಸೇರಬೇಕು. ರೈತ ಉತ್ಸಾಹವಾಗಿದ್ದಾನೆ, ಸರ್ಕಾರ ಏನು ಬೇಕಾದರೂ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಈಗ ಏನಂದರೆ 242 ಕೋಟಿ ಗಿಡ ಮರಗಳನ್ನು ನಾವು ಬೆಳೆಸಬೇಕು, ಸಸಿ ಬೆಳೆಸಬೇಕು. ಈ ಸಸಿ ಬೆಳೆಸೋದು ಅಂದರೆ ಸುಮಾರು 10,000 ರೈತರನ್ನ ಇದೇ ಒಂದು ಉದ್ಯಮವಾಗಿ ನಾವು ಟ್ರೈನ್ ಮಾಡೋಕ್ಕೆ ಈಗ ಕೆಲಸ ನಡೀತಾ ಇದೆ. ಈಗ ಅವರು ಬೆಳೆಸಿದ ಸಸಿ ನಾವು ಮತ್ತೆ ಖರೀದಿ ಮಾಡೋ ಶಕ್ತಿ ನಮಗಿರಬೇಕು. ಇದರಿಂದ ರ್ಯಾಲಿ ಫಾರ್ ರಿವರ್ಸ್ ಬೋರ್ಡು ಇಟ್ಕೊಂಡು ಈ ಫಂಡ್ ರೈಸಿಂಗ್ಗಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಬೆಂಗಳೂರು ನಗರದಲ್ಲಿರೋ ಒಂದು ಭಿಕ್ಷಕನು ಕೂಡ ತಿಂಗಳಿಗೆ 42 ರೂಪಾಯಿ ಒಂದು ಗಿಡನಾದ್ರು ಇಡ್ಬೋದು ಅವನು, ಭಿಕ್ಷಕ ಕೂಡ ಅದಕ್ಕೆ ಮೇಲೆ ಮಾಡ್ಬೋದು. ಭಿಕ್ಷಕನೇ ಒಂದು ಗಿಡ ಮಾಡಿದ್ರೆ ನೀವೆಷ್ಟು ಮಾಡ್ಬೇಕು ಹೇಳಿ ಒಂದು ತಿಂಗಳಿಗೆ? ನಾನು 50 ವರ್ಷದಿಂದ ಹೇಗೆ ನೋಡಿದೆ ಕಾವೇರಿ, ಮತ್ತೆ ಕಾವೇರಿ ನಾವು ಆ ಥರ ನೋಡಬೇಕು ಅಂತ ನೀವೆಲ್ಲ ಒಂದು ಶಪಥ ಮಾಡಬೇಕು. ಈಗ